ಯುದ್ಧದಿಂದಾಗಿ ತಿಮ್ಮಪ್ಪ ನಾಯಕ ಕನಕದಾಸರಾಗಿ ಬದಲಾದರು. ನಾರದನ ಭೇಟಿಯಿಂದ ಕ್ರೂರನಾಗಿದ್ದ ವ್ಯಕ್ತಿ ವಾಲ್ಮೀಕಿಯಾದರು. 8ನೇ ವಯಸ್ಸಿಗೆ ಉಪನಯನವನ್ನು ತಿರಸ್ಕರಿಸಿ ಬಸವಣ್ಣ ಜಗಜ್ಯೋತಿಯಾದರು. ಸತತ ಪ್ರಯತ್ನ ಪ್ರಾಮಾಣಿಕ ಪರಿಶ್ರಮದಿಂದ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿಯಾದರು. ತನ್ನ ಅದ್ಭುತ ವಿಚಾರಧಾರೆಗಳಿಂದ ಜಗತ್ತನ್ನ ಗೆದ್ದ ನರೇಂದ್ರ ವಿವೇಕಾನಂದ ಆದರು. ತನ್ನ ಬಡತನದ ಹಸಿವುಗಳನ್ನು ಮೆಟ್ಟಿ ನಿಂತು ಸತತ ಅಭ್ಯಾಸದಿಂದ ರವಿಚೆನ್ನಪ್ಪನವರ್ ಇಂದು IPS ಅಧಿಕಾರಿಯಾದರು. ಅಧಿಕಾರದ ವ್ಯಾಮೋಹಕ್ಕೆ ಬಲಿಯಾಗದೆ SR ಕಂಠಿಯವರು ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಟುಕೊಟ್ಟು ರಾಜಕೀಯ ಭರತನಾದರು. ಇಳಿ ವಯಸ್ಸಿನಲ್ಲಿಯೂ ಸರ್ಕಾರದ ತಪ್ಪು ನಿರ್ಧಾರ ಭ್ರಷ್ಟಾಚಾರದ ವಿರುದ್ಧ ಚಾಟಿ ಬೀಸಿ ಸತ್ಯಾಗ್ರಹ ನಡೆಸಿದ ಅಣ್ಣಾ ಹಜಾರೆ ಆಧುನಿಕ ಗಾಂಧಿಯಾದರು. ಬೀದಿ ದೀಪಗಳಲ್ಲಿ ಓದಿದ ವಿಶ್ವೇಶ್ವರಯ್ಯ ಭಾರತ ರತ್ನ ಆದರು. ಚಪ್ಪಲಿ ಹೊಲಿಯುತ್ತಿದ್ದ ಕುಟುಂಬದಿಂದ ಬಂದ ಅಬ್ರಹಾಂ ಲಿಂಕನ್ ಸತತ ಸೋಲು ಕಂಡು ಕೊನೆಗೆ ಅಮೆರಿಕದ ಅಧ್ಯಕ್ಷನಾದರು. ಎನ್ ಅಂಬಿಕಾ ಎಂಬ ಕಾನ್ಸ್ಟೇಬಲ್ನ ಹೆಂಡತಿ ತನ್ನ ಗಂಡ IPS ಅಧಿಕಾರಿಗಳಿಗೆ ಕೊಡುವ ಗೌರವವನ್ನು ಕಂಡು ತಾನೂ ಹಾಗೆಯೇ ಅಧಿಕಾರಿಯಾಗಬೇಕೆಂದ ಕನಸನ್ನು ಕಂಡು ನನಸು ಮಾಡಿಕೊಂಡ ದಿಟ್ಟ ಮಹಿಳೆಯಾದರು. ನಮ್ಮ ಜಿಲ್ಲೆಯವನೊಬ್ಬ IAS ಅಧಿಕಾರಿಯಾದ, ನಮ್ಮ ತಾಲೂಕಿನವನೊಬ್ಬ KS ಅಧಿಕಾರಿಯಾದ, ನಮ್ಮ ಊರಿನವನೊಬ್ಬ PSI ಆದ, ನಮ್ಮ ಓಣಿಯವನೊಬ್ಬ FDA ಆದ, ನಮ್ಮ ಮನೆ ಪಕ್ಕದವನೊಬ್ಬ SDA ಆದ. ಇದನ್ನೆಲ್ಲ ನೋಡಿದ್ರೂ ನಾನು ಏನೂ ಆಗಲಿಲ್ಲ. ನಮ್ಮಲ್ಲಿ ಸಾಧಿಸುವ ಛಲವೇ ಸತ್ತು ಹೋಗಿರಬಹುದೇನೋ ಅನ್ನಿಸ್ತಿದೆ. ಕಷ್ಟ ಯಾರಿಗಿಲ್ಲ, ಅವಮಾನ ಯಾರಿಗಿಲ್ಲ, ಸೋಲನ ಯಾರು ನೋಡಿಲ್ಲ. ಕಷ್ಟಗಳನ್ನ ಮನುಷ್ಯ ಮೌನವಾಗಿ ದಾಟಬೇಕು. ಪರಿಶ್ರಮ ಸದ್ದಿಲ್ಲದೆ ಸಾಗುತ್ತಿರಬೇಕು. ಆಗ ಸಿಗುವ ಯಶಸ್ಸಿನ ಫಲ ಜಗತ್ತಿಗೆ ಕೇಳುವಷ್ಟು ಜೋರಾಗಿರಬೇಕು. ಜಗತ್ತಿನಲ್ಲಿ ಯಾವುದು ಬೇಕಾದರೂ ಮೋಸ ಮಾಡಬಹುದು, ಆದರೆ ಪುಸ್ತಕ ಎಂದಿಗೂ ಮಾಡಲಾರದು. ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಮುಂದೊಂದು ದಿನ ಫಲ ಕೊಡುವುದು ಎಂಬುದುಂಟು. ಪುಸ್ತಕಗಳನ್ನು ಪ್ರೀತಿಸುವವನಿಗೆ ಸ್ನೇಹಿತರ ಅಗತ್ಯವಿಲ್ಲ. ಕಠಿಣ ಪರಿಶ್ರಮ, ದೃಢ ಸಂಕಲ್ಪ, ತಾಳ್ಮೆಯೊಂದಿದ್ದರೆ ಏನನ್ನಾದರೂ ಸಾಧಿಸಬಹುದು. ಇಂತಹ ಸಂದೇಶಗಳು ಹಲವರಿಗೆ ಸ್ಫೂರ್ತಿಯಾಗಬಹುದು, ಕೆಲವರಿಗೆ ಅಸಡ್ಡೆಯಾಗಿ ಕಾಣಬಹುದು. ಆದರೆ ಸಾಧನೆ ಮಾಡೋನಿಗೆ ಸಾಧಿಸುವ ಛಲ ಬೇಕು ಅಷ್ಟೇ. ಭವಿಷ್ಯದ ಬಗ್ಗೆ ಚಿಂತಿಸದಿದ್ದರೆ ನಮಗೆ ಭವಿಷ್ಯನೇ ಇರೋದಿಲ್ಲ.